ಹಾಗಾದರೆ ಫಲಿತಾಂಶದ ಕಡೆಗೆ ನಾವು ಈಗ ಪ್ರಯಾಣ ಬೆಳೆಸಲೇಬೇಕಾಗುತ್ತೆ. ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ನಮಗೆ ಶಹಾಪುರದಿಂದ ಸಿಕ್ಕಾಪಟ್ಟೆ ಕರೆಗಳು ಬಂದವು. ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್ ನೌ. ನೇರವಾಗಿ ನಮಗೆ ಎಷ್ಟು ಕರೆಗಳು ಬಂದವು ಅನ್ನೋದರಿಂದ ನಾವು ಈ ಫಲಿತಾಂಶದ ಕಡೆಗೆ ಗಮನ ಹರಿಸೋಣ. ಹತ್ ಸಾವಿರದ 249 ಮ್ಯಾಸಿವ್ ರೆಸ್ಪಾನ್ಸ್, ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಅದರಲ್ಲಿ ಗಂಡಸರು 9325 ಜನ ಓಟ್ ಹಾಕಿದ್ರು, ಹೆಣ್ಮಕ್ಕಳು 924 ಜನ ಓಟ್ ಹಾಕಿದ್ದಾರೆ. ಬೇರೆ ಬೇರೆ ಅಭ್ಯರ್ಥಿಗಳ ಪರವಾಗಿ 111, ಬಿಜೆಪಿ 5448 ಮತಗಳನ್ನು ಪಡೆದುಕೊಂಡಿದೆ. ಅದರಲ್ಲಿ ಪುರುಷ ಮತಗಳು 4957, ಮಹಿಳಾ ಮತಗಳು 491. ಜೆ ಡಿ ಎಸ್ ಪಕ್ಷದ ಪರ ಮತ ಹಾಕಿದವರ ಸಂಖ್ಯೆ 122. ಅದರಲ್ಲಿ 117 ಜನ ಗಂಡಸರು, 5 ಜನ ಹೆಣ್ಮಕ್ಕಳು ಓಟ್ ಹಾಕಿದ್ದಾರೆ. ಕಾಂಗ್ರೆಸ್ಸು 4568 ಮತಗಳನ್ನು ಪಡೆದುಕೊಂಡಿದೆ. ಪುರುಷರು 4146 ಜನ, ಮಹಿಳಾ ಮತಗಳು 422 ಬಂದಿದ್ದಾವೆ. ಟೋಟಲ್ ಕರೆಗಳು 10,249. ಸ್ಟ್ರೈಕ್ ರೇಟ್ ಕಾಂಗ್ರೆಸ್ದು 45% ಇದೆ, ಬಿಜೆಪಿ 53%. ಓ ಇಂಟ್ರೆಸ್ಟಿಂಗ್, ನೇರ ನೇರ ಹೊಡೆದಾಟ, ಕಾದಾಟ, ಇಟ್ಸ್ ಅ ಫೈಟ್. ಜಾತ್ಯಾತೀತ ಜನತಾದಳದ ಪರ 1% ಮತಗಳು ಬಂದಿದ್ದಾವೆ. ಶಹಾಪುರ ಕ್ಷೇತ್ರದ ಇತರೆ ಅಭ್ಯರ್ಥಿಗಳ ಪರವೂ ಕೂಡ 1% ಮತಗಳು ಬಂದಿದ್ದಾವೆ. ಕಾಂಗ್ರೆಸ್ ವಿರುದ್ಧ 880 ಮತಗಳ ಅಂತರದಿಂದ ಬಿಜೆಪಿ ಮುಂದೆ ಇದೆ. ಓಕೆ, ಇಟ್ಸ್ ಆಲ್ ದ ವೇ ಬಿಜೆಪಿ ನಮ್ಮ ವೋಟಿಂಗ್ ಪ್ರಕಾರ. ಕಾಂಗ್ರೆಸ್ನ ಶರಣ ಬಸಪ್ಪಗೌಡ ದರ್ಶನಾಪುರ ಅವರಿಗೆ ಒಂದು ಸ್ವಲ್ಪ ಹಿನ್ನಡೆಯ ಪ್ರಾಬಬಲಿ ಆರ್ ಮೇ ನಾಟ್ ಬಿ. ಬಿಜೆಪಿ ಟಿಕೆಟ್ಗೆ ಅಮೀನ್ ರೆಡ್ಡಿ ಯಾಳಗಿ ಹೆಸರು ಮುಂಚೂಣಿಯಲ್ಲಿದೆ. ಬಿಜೆಪಿಯ ಪರ ಬಂದ ಮತಗಳ ಪೈಕಿ ಅಮೀನ್ ರೆಡ್ಡಿ ಯಾಳಗಿ ಅವರ ಪರ ಗರಿಷ್ಠ ಓಟುಗಳು ಬಂದವು. ಅವರಿಗೆ ಟಿಕೆಟ್ ಕೊಟ್ಟರೆ ಚೆಂದಾಗಿರ್ತದೆ ಅಂತ ಸುಮಾರು ಜನ ಹೇಳಿದರು. ಆಮೇಲೆ ಸದ್ಯಕ್ಕೆ ಶಾಸಕರು ಯಾರಿದ್ದಾರೆ, ಶರಣಬಸಪ್ಪ ದರ್ಶನಾಪುರ ಅವರೇ ಈ ಸಲವೂ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬಿಜೆಪಿ ಟಿಕೆಟ್ಗೆ ಇನ್ನೂ ಬಹಳ ಜನ ಇದ್ದಾರೆ. ಅಮೀನ್ ರೆಡ್ಡಿ ಯಾಳಗಿ, ಗುರು ಪಾಟೀಲ್ ಶಿರವಾಳ, ಚಂದ್ರಶೇಖರ್ ಇವರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅಮೀನ್ ರೆಡ್ಡಿ ಅವರು ಕೊರೋನಾ ಸಂದರ್ಭದಲ್ಲಿ ಬಹಳ ಹೆಲ್ಪ್ ಮಾಡಿದರು, ಬೋರ್ವೆಲ್ಗಳಿಗೆ ಅವರು ಪಾಪ ಬಹಳ ಪ್ರಯತ್ನಗಳನ್ನು ಪಟ್ಟಿದ್ರು. ಹಾಗಾಗಿ ಅಮೀನ್ ರೆಡ್ಡಿ ಯಾಳಗಿ ಅವರಿಗೆ ಸಿಗಬಹುದು ಈ ಸಲ ಬಿಜೆಪಿಯ ಟಿಕೆಟ್ಟು ಶಹಾಪುರದಾಗ ಅಂತ ಹೇಳಲಾಗ್ತಾ ಇದೆ. ಓಕೆ, ಸ್ಟ್ರೈಕ್ ರೇಟ್ 53% ಬಿಜೆಪಿ, 45% ಕಾಂಗ್ರೆಸ್, 1% ಜೆ ಡಿ ಎಸ್, 1% ಇತರರು.